ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅಂಬರೀಶ್ ಧರ್ಮಪತ್ನಿ ಸುಮಲತಾ ಅಂಬರೀಶ್ ನಡುವೆ ಜಿದ್ದಾಜಿದ್ದ ಹಣಾಹಣೆ ನಡೆಯುತ್ತಿದೆ. ಇದರ ನಡುವೆ ಇವರಿಬ್ಬರು ಯಾರಿಗೆ ಸೋಲು ಯಾರಿಗೆ ಗೆಲುವು ಎಂಬ ಬಗ್ಗೆ ಸಾರ್ವಜನಿಕರಲ್ಲಿ ಜಿಜ್ಞಾಸೆ ಶುರುವಾಗಿದೆ. ಕೆಲವರು ದೈವದ ಮೊರೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಗೆಲ್ಲುತ್ತಾರೋ ಅಥವಾ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುತ್ತಾರೋ ಎಂದು ಮಹಿಳೆಯೊಬ್ಬರು ಜೋಗಮ್ಮನ ಮೂಲಕ ಯಲ್ಲಮ್ಮ ದೇವಿಯ ತುಂಬಿದ ಕೊಡದ ಭವಿಷ್ಯ ಕೇಳಿದ್ದು ಈಗ ಸಖತ್ ವೈರಲ್ ಆಗಿದೆ. ಯಲ್ಲಮ್ಮ ದೇವಿ ಸುಮಲತಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಭವಿಷ್ಯ ತೋರಿಸಿದ್ದಾಳೆ. ಇನ್ನು ದೇವೇಗೌಡ ಸೇರಿದಂತೆ ಅವರ ಕುಟುಂಬದವರು ಯಾರೂ ಈ ಚುನಾವಣೆ ಗೆಲುವು ಸಾಧಿಸುವುದಿಲ್ಲ ಎಂತಲೂ ಹೇಳಿದ್ದಾರೆ. ಅದರ ಜೊತೆಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಲಿ ಎಂದು ಭವಿಷ್ಯ ಸೂಚನೆ ನೀಡಿದ್ದು ಈಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಮತ್ತ ನಾ ದೇಶದಾಗ ನರೇಂದ್ರ ಮೋದಿ ಅವರ ಬರ್ತಾರ ಈ ಸಲ ಪ್ರಧಾನಿಯಾಗಿ ಕೇಳ ಅಮ್ಮನ್ನ ನರೇಂದ್ರ ಮೋದಿ ಬರ್ತಾರ ಅಂತ ದಾರಿ ಕೊಡ. ಮೂರೇಕ್ಕೂ ಮೋದಿ ಅವರ ಬರ್ತಾರ ಚಿಂತೆ ಮಾಡಬೇಡ ಅಂತ ಚಕ್ರ ಇಲ್ಲ ದೇಶ ಬರದ ಅವನ ಎಲ್ಲ ಸುತ್ತ ಅವನ ಬರ್ತಾನ ನನ್ನ ಮಗಳ ಅಂದ್ರೆ ಮಲ್ಗೂ ತುಪ್ಪಂತ. ಕಾಂಗ್ರೆಸ್ ಪಕ್ಷ ಮಹಿಳೆ ಪರವಾಗಿ ಇದೆ. ಕಾಂಗ್ರೆಸ್ ಪಕ್ಷ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಗೆ ಟಿಕೆಟ್ ನೀಡಿದೆ. ಕಾಂಗ್ರೆಸ್ ಪಕ್ಷ ಮಾಡಿದ ಅಭಿವೃದ್ಧಿ ಕೆಲಸವನ್ನು ನೋಡಿ ಜನರು ನಮ್ಮ ಪಕ್ಷವನ್ನು ಬೆಂಬಲಿಸುತ್ತಾರೆ ಎಂದು ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ನಮಗೆ ಇದೆ. ಈಗ ರಾಹುಲ್ ಗಾಂಧಿಯನ್ನು ಪ್ರಧಾನಿಯಾಗಿನ್ನು ಮಾಡುವುದೇ ನಮ್ಮ ಗುರಿ ಮತ್ತು ಉದ್ದೇಶವಾಗಿದೆ. 5 ವರ್ಷಗಳ ಕಾಲ ಸುಳ್ಳಿನ ಆಡಳಿತವನ್ನು ದೇಶದ ಜನ ನೋಡಿದ್ದಾರೆ. ದೇಶದ ಬಲಾವಣೆಗಾಗಿ ರಾಹುಲ್ ಗಾಂಧಿ ಪ್ರಧಾನಿಯಾಗುತ್ತಾರೆ. ನಿನ್ನೆ ವಿಜಯ ಬ್ಯಾಂಕ್ ಮರ್ಜ್ ಮಾಡಿದ್ದಾರೆ. ಈ ರೀತಿ ಒಂದೊಂದು ಸಮಸ್ಯೆಗಳನ್ನು ಮೋದಿ ಸರ್ಕಾರ ಮುಚ್ಚುತ್ತಿದೆ. ಮೋದಿ ಸರ್ವಾಧಿಕಾರಿ ಧೋರಣೆ ಮಾಡುತ್ತಿದ್ದಾರೆ. ಎಲ್ಲವೂ ನಾನೇ ಮಾಡುತ್ತಿದ್ದೇನೆಂದು ಹೇಳಿಕೊಳ್ಳುತ್ತಿದ್ದಾರೆ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ ಎಂದು ಮೋದಿಯವರು ಮತ್ತು BJPಯವರು ಹೇಳುತ್ತಿದ್ದಾರೆ. ನಾವು ಬಡವರ ಪರವಾಗಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಲು ಹೊರಟಿದ್ದೇವೆ ಎಂದು ಹೇಳಿದರು. 28 ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹೌದು, ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದೇ ನಮ್ಮೆಲ್ಲರ ಒಂದು ಹಿಂದಿನ ಒಂದು ಗುರಿ ಮತ್ತು ಉದ್ದೇಶ. ಯಾಕಂದರೆ ಬದಲಾವಣೆಗಾಗಿ ಏನು 5 ವರ್ಷಗಳ ಒಂದು ಸುಳ್ಳಿನ ಒಂದು ಆಡಳಿತವನ್ನು ನೋಡಿದ್ದಾರೆ ಜನ. ಇವತ್ತು ರಾಹುಲ್ ಗಾಂಧಿಯವರು ಒಂದು ರೀತಿ ಸರಳವಾದಂತಹ ಒಂದು ನಿಜವಾದ ಒಂದು ಜನಪರವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಮತ್ತೇನು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಬಡವರ ಪರವಾಗಿ ಬಡವರನ್ನು ಉತ್ತಮವಾದಂಥ ಒಂದು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಒಂದು ಅವರ ಜೀವನವನ್ನು ಉತ್ತಮ ಮಾಡಲಿಕ್ಕೆ ಅವರ ಒಂದು ದೂರದೃಷ್ಟಿ ಇದೆಯಲ್ಲ, ಬಡವರ ಪರವಾದ ಒಂದು ಕಾಳಜಿ, ಮಹಿಳೆಯರ ಪರವಾದ ಕಾಳಜಿ, ಯುವಕ ಯುವತಿಯರ ಪರವಾದ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಾವು ಪ್ರಧಾನಮಂತ್ರಿ ಅವ್ರನ್ನ ಮಾಡಿದ್ರೆ ಖಂಡಿತ ಏನು ರಾಹುಲ್ ಗಾಂಧಿ ಅವರ ದೂರದೃಷ್ಟಿಯಿಂದ ಮತ್ತು ನಮ್ಮೆಲ್ಲರ ನಾಯಕ. ಕಾಂಗ್ರೆಸ್ನಿಂದ ಬಿಡುಗಡೆಯಾಗಿದ್ದ ಡೈರಿಯು ಯಡಿಯೂರಪ್ಪ ಅವರದ್ದೇ. ಈ ಬಗ್ಗೆ ಯಾವುದೇ ಅನುಮಾನ ಬೇಡವೆಂದು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ KPCC ಕಚೇರಿಯಲ್ಲಿ ಮಾತನಾಡಿದ ಅವರು, ನಾವು ಬಿಡುಗಡೆ ಮಾಡಿದ ಡೈರಿ ಯಡಿಯೂರಪ್ಪನವರದ್ದು. ನಾವು ಡೈರಿ ಬಿಡುಗಡೆ ಮಾಡಿದ ಕೂಡಲೇ IT ಇಲಾಖೆ ಸುದ್ದಿಗೋಷ್ಠಿ ಮಾಡ್ತಾರೆ. ನಕಲಿ ಡೈರಿ ಅಂತ ಹೇಳಲು IT ಇಲಾಖೆ ಯಾರು? ವರ್ಷದ ಹಿಂದೆ ಈ ಡೈರಿ ಸಿಕ್ಕಿದ್ದು. ಆದರೆ ಕೇಂದ್ರ ಸರ್ಕಾರದಿಂದ ಯಡಿಯೂರಪ್ಪಗೆ ರಕ್ಷಣೆ ಸಿಗುತ್ತದೆ ಎಂದು ಆರೋಪಿಸಿದರು. ಆಪರೇಷನ್ ಕಮಲ ಆಡಿಯೋ ತಮ್ಮದೇ ಅಂತ BSY ಒಪ್ಪಿಕೊಂಡಿದ್ದರು. ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವನ್ನು ಬಿಡುವುದಿಲ್ಲ, ಅಪಪ್ರಚಾರ ಮಾಡುವುದು, ಸುಳ್ಳು ಹೇಳುವುದು, ಪ್ರತಿಪಕ್ಷ ನಾಯಕರ ತೇಜೋವಧೆ ಮಾಡುವುದೇ BJPಯವರ ಕಾಯಕವಾಗಿದೆ ಎಂದು ದಿನೇಶ್ ವ್ಯಂಗ್ಯವಾಡಿದರು. ರಾಜ್ಯದಲ್ಲಿ ಸಾಲ ಮನ್ನಾ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ನಡೆಯುತ್ತಿದೆ. 15 ಲಕ್ಷಕ್ಕೂ ಹೆಚ್ಚು ರೈತರು ಅದರ ಅನುಕೂಲವನ್ನು ಈಗಾಗಲೇ ಪಡೆದಿದ್ದಾರೆ. ಸಾಲ ಮನ್ನಾದ ಹಣವನ್ನು ಈಗಾಗಲೇ ಬ್ಯಾಂಕಿಗೆ ಭರಿಸುವ ಕೆಲಸ ಆಗುತ್ತಿದೆ. ಸಿದ್ದರಾಮಯ್ಯ CM ಆಗಿದ್ದಾಗ ಘೋಷಿಸಿದ 8.5 ಸಾವಿರ ಕೋಟಿ ರೂಪಾಯಿ ಮೊತ್ತದ ಸಾಲ ಮನ್ನಾ ಮೊತ್ತ ಕೂಡ ಜಮಾ ಆಗಿದೆ. ಈ ಬಗ್ಗೆ ಅಶೋಕ್ಗೆ ಮಾಹಿತಿ ಕೊರತೆ ಇರಬಹುದು, ಹೀಗಾಗಿ ಈ ವಿಷಯವನ್ನು ಪ್ರಸ್ತಾಪಿಸುವ ಪ್ರಯತ್ನ ಮಾಡಿದ್ದಾರೆ ಎಂದರು. ಸುಳ್ಳು ಹೇಳಿದರೆ ಅಂತ ಸ್ಪಷ್ಟವಾಗಿ ಅಶೋಕ್ ಅವರು ಹೇಳಬೇಕು. ನಾನು ಬೇಕಾದ್ರೆ 100 ಎಕ್ಸಾಂಪಲ್ ಕೊಡ್ತೇನೆ. ಮೋದಿ ಅವರು ಸುಳ್ಳು ಹೇಳಿರ್ತಕ್ಕಂಥ 100 ಉದಾಹರಣೆಗಳು ಕೊಡಲ. 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. 100 ದಿವಸದಲ್ಲಿ ವಿದೇಶದ ಎಲ್ಲ ಹಣ ವಾಪಸ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. ಬ್ಯಾಂಕ್ ಅಕೌಂಟ್ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. ರೈತರ ಸಾಲ ಅವರ ಆದಾಯವನ್ನು ದುಪ್ಪಟ್ಟ ಮಾಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. ಬೆಂಬಲ ಬೆಲೆ 50% ಲಾಭ ಬರ್ತಕ್ಕಂಥ ಬೆಂಬಲ ಬೆಲೆ ಕೊಡ್ತೀನಿ ಹೇಳಿದ್ರು, ಆಗಲಿಲ್ಲ. ಮತ್ತು
ಡಿಮಾನಿಟೈಸೇಷನ್ ಮಾಡಿ ಭಯೋತ್ಪಾದನೆ ಹೊಟ್ಟೋಗ್ತದೆ ಅಂತ ಹೇಳಿದ್ರು ಆಗಲಿಲ್ಲ. ನಕಲಿ ನೋಟುಗಳೆಲ್ಲ ರದ್ದಾಗ್ಬೋದು ಹೊಟ್ಟೋಗ್ತದೆ ಅಂತ ಹೇಳಿದ್ರು ಆಗಲಿಲ್ಲ. ಯಾವ ಸಾಧನೆ ಮಾಡಿದರೆ ಇಷ್ಟು ಸುಳ್ಳುಗಳು ಈಗಾಗಲೇ 1 ನಿಮಿಷದಲ್ಲಿ ಹೇಳಿದೆ. ಇದು ರಾಹುಲ್ ಮೋದಿ ನಡುವೆ, ಪಕ್ಷದ ನಡುವೆ ನಡೆಯುತ್ತಿರುವ ಚುನಾವಣೆ ಅಲ್ಲ, ಪ್ರಜಾಪ್ರಭುತ್ವ ಹಾಗೂ ಸರ್ವಾಧಿಕಾರದ ನಡುವಿನ ಚುನಾವಣೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಬೆಂಗಳೂರು ವರದಿಗಾರರ ಕೂಟ ಆಯೋಜಿಸಿದ ಮಧ್ಯಮ ಮಂಥನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮೋದಿ ನಾಯಕತ್ವದಲ್ಲಿ ಬಿಜೆಪಿ 5 ವರ್ಷ ಪೂರೈಸಿದೆ. ಇಲ್ಲಿ ಮುಖ್ಯವಾಗಿ ಮೋದಿ 5 ವರ್ಷದ ಸಾಧನೆಯಲ್ಲಿ ಹೇಳಿದ್ದೇನು ಮಾಡಿದ್ದೇನು ಎನ್ನುವುದನ್ನು ಜನರ ಮುಂದಿಡುವುದು ಸರ್ಕಾರದ ಕರ್ತವ್ಯ. ಸಂವಿಧಾನದ ಉಳಿವು ಮುಖ್ಯ. ಮೋದಿ ಸರ್ಕಾರದ ಸಾಧನೆ, ಅಭಿವೃದ್ಧಿ, ಜನರ ಬಗ್ಗೆ ಮಾತನಾಡಿದ್ದು ವಿರಳ. ಭಾವನಾತ್ಮಕ ವಿಚಾರದ ಬಗ್ಗೆ ಪ್ರತಿಪಕ್ಷಗಳ ಮಹಾಗಠಬಂಧನ್ ದೇಶದ ರಕ್ಷಣೆ ವಿಚಾರ ಮತ್ತಿಗೆ ಒತ್ತು ಕೊಡುತ್ತಿದ್ದಾರೆ. ಏನು ಹೇಳಿದ್ದೆವು, ಏನು ಮಾಡಿದ್ದೆವು ಎನ್ನುವುದನ್ನು ಹೇಳುತ್ತಿಲ್ಲ. 5 ವರ್ಷ ಬ್ರಹ್ಮಲೋಕದಲ್ಲಿ ಸೃಷ್ಟಿಸಿ ಜನರನ್ನ ಮರಳು ಮಾಡಿದ್ದರು. ಜನ ಕೂಡ ಬದಲಾವಣೆ ಬಯಸಿದರು. ಇದರ ಲಾಭ ಮೋದಿಗೆ ಸಿಕ್ಕಿತು. ಆಕರ್ಷಣೆಯ ಮಾತಿಗೆ ಜನ ಬೆಲೆ ಕೊಟ್ಟರು. ಅಂದಿಗೂ ಇಂದಿಗೂ ಬಹಳ ವ್ಯತ್ಯಾಸ ಇದೆ. ಜನರನ್ನು ಈಗ ನಂಬಿಸಲು ಸಾಧ್ಯವಿಲ್ಲ. ದೇಶದ ಜನ ರಾಜಕೀಯ ಪ್ರಬುದ್ಧರಾಗಿದ್ದಾರೆ ಎಂದು ಹೇಳಿದರು. ಪಕ್ಕದ ರಾಷ್ಟ್ರಗಳ ಜೊತೆಗಳಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅಥವಾ ನಮಗೆ ಅಪಾಯ ಬಂದರೆ ದೇಶದ ಇದಕ್ಕೆ ಅಪಾಯ ಬಂದರೆ ಅದನ್ನ ಫಲವಾಗಿ ಸಮರ್ಥ ಕಾಯ್ಕೊಳ್ತಕ್ಕಂಥದ್ದು ಇವೆಲ್ಲ ಯಾವುದೇ ಸರ್ಕಾರದ ಜವಾಬ್ದಾರಿ. ಸಂವಿಧಾನ ಬಹಳ ಸ್ಪಷ್ಟವಾಗಿ ಆದ್ದರಿಂದ ಈಗ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ದೇಶದ ರಕ್ಷಣೆ ಮಾಡಿದ್ದೀವಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಇಂದು ಬೀದರ್ನಲ್ಲಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಂದು ನಗರಕ್ಕೆ ಆಗಮಿಸಲಿದ್ದಾರೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮೆರವಣಿಗೆ ಮೂಲಕ ತೆರಳಿ ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಬಂಡೆಪ್ಪ ಕಾಶಂಪುರ್ ಸಾಥ್ ನೀಡಿದರು. ಈಶ್ವರ್ ಖಂಡ್ರೆ ನಾಮಪತ್ರ ಸಲ್ಲಿಸುವ ವೇಳೆ ಸಮ್ಮಿಶ್ರ ಸರ್ಕಾರದ ಶಕ್ತಿ ಪ್ರದರ್ಶನ ಮೆರವಣಿಗೆಯಲ್ಲಿ 50,000 ಜನರು ಭಾಗಿಯಾಗುವ ನಿರೀಕ್ಷೆ ಇತ್ತು. ಇಂದಿನ ನ್ಯೂಸ್ ಇಲ್ಲಿಗೆ ಮುಕ್ತಾಯ.